ಶ್ರೀರಾಮಚಂದ್ರನ ಭವ್ಯ ಮಂದಿರ ನಿರ್ಮಾಣದ ಭೂಮಿ ಪೂಜೆಗೆ ಕ್ಷಣಗಣನೆ ಆರಂಭವಾಗಿದ್ದು ಸರಯೂ ನದಿ ತಟದ ಪಟ್ಟಣದಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ. ಮೂರು ದಿನಗಳ ಧಾರ್ಮಿಕ ಕಾರ್ಯಕ್ರಮಗಳು ಗೌರಿ ಗಣೇಶ ಪೂಜೆಯೊಂದಿಗೆ ನಿನ್ನೆ ಆರಂಭಗೊಂಡಿದೆ. ಅಯೋಧ್ಯೆ ವರ್ಣಮಯ ದೀಪಾಲಂಕಾರ ತಳಿರು ತೋರಣ ಸ್ವಾಗತ ಕಮಾನುಗಳು ಮತ್ತು ಭಗವದ್ವಾಜಗಳಿಂದ ಅಲಂಕೃತಗೊಂಡು ನವವಧುವಿನಂತೆ ಕಂಗೊಳಿಸುತ್ತಿದ್ದು ಈಗ ಎಲ್ಲರ ಚಿತ್ತ ಉತ್ತರ ಪ್ರದೇಶದ ಈ ಪವಿತ್ರ ಭೂಮಿಯತ್ತ ನೆಟ್ಟಿದೆ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ನ್ಯಾಸ ನಾಳೆ ಅಯೋಧ್ಯೆಯಲ್ಲಿ ಶುಭ ಮುಹೂರ್ತದಲ್ಲಿ ವೇದ ಮಂತ್ರೋದ್ಗಾರಗಳೊಂದಿಗೆ ಬೃಹತ್ ಭವ್ಯ ಮಂದಿರ ನಿರ್ಮಾಣಕ್ಕೆ ಭೂಮಿ ಪೂಜೆ ನಡೆಯಲಿದೆ. ಈ ಕಾರ್ಯಕ್ರಮಕ್ಕಾಗಿ ಇಡೀ ಅಯೋಧ್ಯೆಯನ್ನೇ ಸಿಂಗಾರ ಮಾಡಲಾಗಿದೆ. ರಸ್ತೆ ಬದಿಯ ತಡೆಗೋಡೆಗಳಿಗೆ ಬಣ್ಣ ಹಚ್ಚಿ ರಾಮಾಯಣದ ಕಥಾ ಪ್ರಸಂಗಗಳನ್ನು ಚಿತ್ರಿಸಲಾಗುತ್ತಿದೆ. ಇದರ ಜೊತೆಗೆ ಹನುಮಂತ ಸಮೇತ ಸೀತಾ ರಾಮ ಲಕ್ಷ್ಮಣ ಹಾಗೂ ರಾವಣನ ಮೂರ್ತಿಗಳ ತಯಾರಿಕೆಯೂ ಭರದಿಂದ ಸಾಗಿದೆ. ಸರಯೂ ನದಿಯ ತೀರದಲ್ಲಿ ದೀಪಾರತಿ ಆರಂಭಗೊಂಡಿದ್ದು ವರ್ಣಮಯ ಬೆಳಕಿನ ಬಿಂಬ ನದಿಯ ಸೌಂದರ್ಯವನ್ನು ನೂರ್ಮಡಿಗೊಳಿಸಿದೆ. ರಾಮ ಮಂದಿರ ನಿರ್ಮಾಣದ ವಾಸ್ತುಶಿಲ್ಪಿ ಕಾನುಭಾಯ್ ಸೋಮಾಪುರ ಮಂದಿರ ನಿರ್ಮಾಣಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದರು. मॉडल तो यही रहेगा जो हमारे पास पहले जो मॉडल था दो मंजिल का यही मॉडल, उसी में एक मंजिल और बढ़ा दी ऐसा हमने सुना है जी. और आगे गुम्बद दो दो से पांच गुम्बद कर दिए, ये थोड़ा परिवर्तन हुआ है. ರಾಮ ಮಂದಿರ ಕಾರ್ಯಶಾಲೆಯಲ್ಲಿ ದೇವಾಲಯ ನಿರ್ಮಾಣಕ್ಕೆ ಕೆತ್ತಲಾಗಿರುವ ಸ್ತಂಭಗಳನ್ನು ಹಾಗೂ ಭವ್ಯ ಮಂದಿರ ನಿರ್ಮಾಣಕ್ಕೆ ಬಳಸುವ ಇಟ್ಟಿಗೆಗಳ ಮೇಲೆ ಶ್ರೀರಾಮ್ ಎಂದು ಬರೆದು ಜೋಡಿಸಿಡಲಾಗಿದೆ. ಮಂದಿರ 360 ಅಡಿ ಉದ್ದ 160 ಅಡಿ ಎತ್ತರ 235 ಅಡಿ ಅಗಲ ಇರಲಿದ್ದು ನಾಗರ ಶೈಲಿಯಲ್ಲಿ ನಿರ್ಮಾಣಗೊಳ್ಳಲಿದೆ. ಪ್ರಧಾನಿ ನರೇಂದ್ರ ಮೋದಿ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಇಡೀ ಅಯೋಧ್ಯೆಯಲ್ಲಿ ಬಿಗಿ ಭದ್ರತೆಯನ್ನು ಏರ್ಪಡಿಸಲಾಗಿದೆ. ರಾಜ್ಯ ಸರ್ಕಾರ ಅಯೋಧ್ಯೆಯ ಬೀದಿ ದೀಪಗಳನ್ನು ನೈರ್ಮಲ್ಯಗೊಳಿಸುವ ಮತ್ತು ಕೋವಿಡ್-19 ಹಿನ್ನೆಲೆಯಲ್ಲಿ ಸೋಂಕು ರಹಿತಗೊಳಿಸಲು ಔಷಧ ಸಿಂಪಡಣೆ ಮಾಡಿಸುತ್ತಿದೆ. ರಾಮ ಮಂದಿರದ ಭೂಮಿ ಪೂಜೆಗಾಗಿ ಕರ್ನಾಟಕ ಸೇರಿದಂತೆ ದೇಶದ ಮೂಲೆ ಮೂಲೆಗಳಿಂದ ಪವಿತ್ರ ಜಲ ಮಣ್ಣು ಮತ್ತು ಚಿನ್ನ ಬೆಳ್ಳಿಯ ಇಟ್ಟಿಗೆ ಸೇರಿದಂತೆ ವಿವಿಧ ವಸ್ತುಗಳನ್ನು ತರುವ ಕಾರ್ಯವೂ ನಡೆಯುತ್ತಿದೆ. ಐತಿಹಾಸಿಕ ಭೂಮಿ ಪೂಜೆಯ ಸಂದರ್ಭದಲ್ಲಿ ಭಕ್ತರಿಗೆ ಹಂಚಲು ಲಕ್ಷಾಂತರ ಲಾಡು ಮತ್ತು ಸಿಹಿ ತಯಾರಿಕೆಯ ಕಾರ್ಯವೂ ಭರದಿಂದ ಸಾಗಿದೆ. ಹಲವು ಸಾಧು ಸಂತರು ಗಣ್ಯರು ಈ ಅಮೂಲ್ಯ ಕ್ಷಣ ಕಣ್ತುಂಬಿಕೊಳ್ಳಲು ಅಯೋಧ್ಯೆಯತ್ತ ಪ್ರಯಾಣ ಬೆಳೆಸಿದ್ದಾರೆ.